ಸೊ ಆ್ಯಕ್ಚುಲಿ ಅದ್ರ ಬಗ್ಗೆ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ಈಸ್ ದ ರೈಟ್ ಪರ್ಸನ್ ಟು ಟಾಕ್ ಸೊ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ ಸರ್ ಏನಾಯಿತು ಅಂದರೆ ನನಗೆ ಒಂದು ತ್ರೀ ವೀಕ್ಸ್ ಬ್ಯಾಕು ಒಬ್ಬರು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಆಲ್ರೆಡಿ ಅನ್ನೋ ಒಂದು ಇದರಲ್ಲಿ ಪ್ರೇಮಂ ಪೂಜಂ ಅಪ್ಲೋಡಿಂಗ್ ಸೂನ್ ಅಂತ ಒಂದು ಬರ್ತಾ ಇದೆ ಸರ್ ಈ ಥರ ಪೈರಸಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನು ಎಚ್ಚರಿಕೆ ತೊಗೊಂಡಿದ್ದೀರಾ ಅಂತ ಹೇಳಿದ್ರು ಇಮಿಡಿಯೇಟಾಗಿ ನಾವು ಒಂದು ಆ್ಯಂಟಿ ಪೈರಸಿ ಸಂಸ್ಥೆಯನ್ನು ಮೀಟ್ ಮಾಡಿ ಇದಕ್ಕೆ ಏನೇನು ಪ್ರಿಕಾಷನ್ ಆಗಿ ನಾವು ಸೇಫ್ಟಿ ತೊಗೋಬೇಕು ಎಲ್ಲ ತೊಗೊಂಡಿದ್ದೀವಿ ಸರ್ ಅವ್ರೇನಂದರೆ ಎಲ್ಲೆಲ್ಲಿ ನಮಗೆ ಪೈರಸಿ ಆಗ್ತಾಯಿರ್ತಾರೆ ಆ ಲಿಂಕ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾ ಮಾಡ್ತಾ ಬರ್ತಾರೆ ಇದನ್ನು ನಾವು ಮೂರು ವಾರದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಸಿನಿಮಾಗೆನೋ ಅಂಥ ಸಮಸ್ಯೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ವಿಶೇಷವಾಗಿ ನಾವು ಮಾಡ್ತಾ ಇರೋದೇನೆಂದರೆ ನಾವು ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಲ್ಲೆಲ್ಲನೂ ಆ್ಯಂಟಿ ಪೈರಸಿ ಸ್ಕ್ವಾಡ್ ಅಂತ ಒಂದು ಟೀಮ್ನ ನಾವು ರೆಡಿ ಮಾಡಿದ್ದೀವಿ ಸರ್ ಯಾರು ಅಕ್ಕಪಕ್ಕ ಕೂತಿರ್ಬೋದು ಹಿಂದೆ ಮುಂದೆ ಕುಳಿತಿರ್ಬೋದು ಗೊತ್ತಾಗಲ್ಲ ಯಾರು ಮೊಬೈಲ್ ಅದನ್ನು ಶೂಟ್ ಮಾಡೋದಕ್ಕೆ ನೋಡ್ತಾರೆ ಕ್ಯಾಮ್ರಾಗಳು ಎಲ್ಲಿ ಕಾಣಿಸುತ್ತೆ ಗೊತ್ತಿಲ್ಲದಿರ ಯಾರಾದರೂ ಇಟ್ಟಿರೋದು ಗೊತ್ತಾಯಿತು ಅಂದರೆ ಇಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಒಪ್ಸೋವಂಥ ಎಲ್ಲ ವ್ಯವಸ್ಥೆ ಆಗಿದೆ ಕಾನೂನು ಪ್ರಕಾರವಾಗಿ ಏನೇನು ಕ್ರಮ ತಗೊಳ್ಬೇಕೋ ಎಲ್ಲನೂ ತುಂಬ ತೀಕ್ಷ್ಣವಾಗಿ ತಗೊಳ್ಳೋವಂಥ ಎಲ್ಲ ಒಂದು ಆ ಸಂಸ್ಥೆ ರೆಡಿ ಮಾಡ್ಕೊಂಡಿದೆ ಸರ್ ಸರ್ ಮಾಸ್ ಎಲಿಮೆಂಟ್ಸು ನಮ್ಮ ಸಿನಿಮಾದಲ್ಲಿ ಅವಶ್ಯಕತೆ ಇರಲಿಲ್ಲ ಸರ್ ಯಾಕಂದರೆ ಒಂದು ಹೈಲಿ ಕ್ಲಾಸ್ ಮೂವಿ ಎಂಟೈರ್ ಕುಟುಂಬ ಕುಳಿತು ನೋಡೋವಂಥ ಮೂವಿ ಆಮೇಲೆ ಮಾಸ್ ಬಿಸ್ನೆಸ್ ವೈಸಿಂದನೋ ಅಥವಾ ನಮಗೇನೋ ಕಮರ್ಷಿಯಲ್ ಥಿಂಗ್ ಎಕ್ಸ್ಟ್ರಾ ಬರುತ್ತೆ ಅನ್ನೋ ಆ ಉದ್ದೇಶದಿಂದ ಕಥೆನ ಕೆಡ್ಸೋದಕ್ಕೆ ಹೋಗ್ಬಾರ್ದು ನಾವು ಸುಮ್ಮನೆ ಫೈಟ್ ಇಡೋದು ಸುಮ್ಮನೆ ಏನೋ ಮಾಡೋದು ಅದು ನಮ್ಗೆ ಇಷ್ಟ ಇರಲಿಲ್ಲ ನಮ್ಮ ಕತೆ ನಮಗೆ ಬೇಕಾಗಿರೋಲ್ಲ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಮಾಸ್ ಎಲಿಮೆಂಟ್ಸ್ ಅಂತ ಏನಿಲ್ಲ ಸರ್ ಇಲ್ಲಿ ಸರ್ ಕ್ಲಾಸ್ ಮೂವಿ ಎಂಟೈರ್ ಫ್ಯಾಮಿಲಿ ಕುಳ್ತು ನೋಡೋ ಅಂತ ಸರ್ ನೆವರ್ ಸರ್ ನಾವು ಯಾವತ್ತೂ ಕಾಂಪಿಟೇಷನ್ ಅಂತ ಅಂದ್ಕೊಳ್ಳೇಬಾರ್ದು ಸರ್ ಯಾಕಂದರೆ ಈಗ ಈಗ ನಮ್ಮ ಮನೆ ರೋಡ್ ಅಂತ ಇರ್ಬೋದು ಸರ್ ಬಟ್ ನಮ್ಮ ಮನೆ ರೋಡಲ್ಲಿ ನಮ್ಮದೊಂದೇ ವೆಹಿಕಲ್ ಓಡಾಡ್ಬೇಕಂತಾನೆ ಸರ್ ಎಲ್ಲ ವೆಹಿಕಲ್ಗಳು ಓಡಾಡುತ್ತೆ ಎಲ್ಲರೂ ಹೋಗ್ತಾರೆ ಬಟ್ ಹೋಗೋರು ಅಷ್ಟು ಜನ ಸೇಫಾಗಿ ಅವ್ರವ್ರ ಮನೆ ಸೇರಿಕೊಳ್ಬೇಕು ಅವ್ರ ಗುರಿ ಸೇರ್ಕೊಳ್ಬೇಕು ಅಷ್ಟೇ ಬಿಟ್ಟರೆ ನಾವು ನಮ್ಮದೇ ರೋಡು ಇದು ನಮ್ಮನೆ ರೋಡು ನಮ್ಮನೆ ರೋಡಲ್ಲಿ ಅವ್ರು ಯಾರೋ ಮೋಟ್ರ್ ಬೈಕ್ ತೊಗೊಂಡ್ರು ಇವ್ರು ಯಾರೋ ಕಾರ್ ತೊಗೊಂಬಂದರು ಅದು ಮ್ಯಾಟ್ರ್ ಬರೋದೇ ಇಲ್ಲ ಸರ್ ನಾವು ಕಾಂಪಿಟೇಷನ್ ಅಂತ ಆಗೋದೇ ಇಲ್ಲ ಐಸ್ ಆ ಹೆಲ್ದಿಯಾಗಿ ಥಿಂಕ್ ಮಾಡಬೇಕು ಸರ್ ಇವತ್ತು ಎಲ್ಲ ಸಿನ್ಮಾಗಳು ಚೆನ್ನಾಗಿ ಹೋಗ್ತಾ ಇದೆ ಜನಗಳು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡ್ತಾ ಇರೋದೇ ಅಂದರೆ ಖುಷಿ ಅಂಥದ್ದೆಲ್ಲ ಹೌಸ್ಫುಲ್ ಇದೆ ಅದನ್ನು ನೋಡಿ ಸಂತೋಷ ಪಡ್ಬೇಕು ಹೊರತು ಈ ಕಾಂಪಿಟೇಷನ್ಗೆ ಇಂಪಿಟೇಷನ್ ಅದೆಲ್ಲ ಯಾವುದೂ ಇಲ್ಲ ಸರ್ ಸರ್ ರೀಸೆಂಟಾಗಿ ನಾನು ಬಜರಂಗಿ ಟೂ ಹೋಗಿದೆ ಸರ್ ನನ್ನ ಎಂಟೈರ್ ಫ್ಯಾಮಿಲಿ ಜೊತೆಯಲ್ಲಿ ನಾನು ಸಿನಿಮಾ ನೋಡಿದೆ ನಾನು ಸಿನಿಮಾ ಥಿಯೇಟ್ರಿಗೆ ಹೋಗಿ ತುಂಬ ದಿನ ಆಗೋಗಿದ್ದು ಬಿಕಾಸ್ ಆಫ್ ಲಾಕ್ಡೌನು ಅಂತೆಲ್ಲ ನಾನು ಸಹ ಎಲ್ಲರ ಜೊತೆ ಕುಳಿತುಕೊಂಡು ನನ್ನ ಫ್ಯಾಮಿಲಿ ಜೊತೆನಲ್ಲಿ ಜನಗಳು ಮಧ್ಯೆ ಕೂತ್ಕೊಂಡು ನಾನು ಬಜರಂಗಿ ಟೂ ನೋಡಿದೆ ತುಂಬ ದಿನ ಆದ್ಮೇಲೆ ಭಾಳ ಸಂತೋಷ ಆಯಿತು ಸರ್ ಆ ಕ್ರೌಡ್ ನೋಡಿ ಆ ವಿಷಲ್ಲು ಚಪ್ಪಾಳೆ ಇದನ್ನೆಲ್ಲ ಕೇಳಿನ ಸುಮಾರು ವರ್ಷ ಆಗೋಗಿತ್ತು ನೋಡಿ ತುಂಬ ಸಂತೋಷ ಆಯಿತು ಸರ್ ಓ ಟಿ ಟಿ ಆಲ್ರೆಡಿ ತುಂಬ ದೊಡ್ಡ ಆಫರ್ ಇದೆ ಬ ಅಂದರೆ ಡೈರೆಕ್ಟ್ ಓ ಟಿ ಟಿನೇ ಕೊಡಿ ಅಂತ ನಾವು ಏನಕ್ಕೆ ಕೊಟ್ಟಿಲ್ಲ ಅಂದರೆ ಸಿ ಸಿನಿಮಾ ಮಂದಿರದಲ್ಲಿ ನಾವು ಸಿನಿಮಾ ನೋಡ್ಕೊಂಡು ಬೆಳೆದವರು ಸರ್ ಇವತ್ತು ಚಿತ್ರರಂಗ ಅಂತ ಒಂದು ಕುಟುಂಬ ಅಂತ ಬಂದಾಗ ದೇರ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಮಿಲಿ ಸಿನಿಮಾದವರು ಇವತ್ತು ಚಿತ್ರಮಂದಿರಗಳು ಶೋ ಜನ ಮುಚ್ಚಿಬಿಡಿದ್ದಾರೆ ಚಿತ್ರಮಂದಿರದ ಮಾಲೀಕರೆಲ್ಲ ಸುಮಾರು ಜನ ಲಾಸ್ ಆಗಿದ್ದಾರೆ ಅವ್ರೂ ಸಹ ನಮ್ಮ ಜೊತೆಯಲ್ಲಿ ಒಂದು ಕೈ ಹಿಡಿದು ಎತ್ತೋ ಅಂತ ಒಂದು ಪ್ರಯತ್ನ ಹಾಗಾಗಿ ಸಿಂಗಲ್ ಥಿಯೇಟ್ರನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಸರ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಆದಮೇಲೆ ಆಮೇಲೆ ಓ ಟಿ ಟಿ ಕೊಡುವಂಥ ಒಂದು ಪ್ಲ್ಯಾನ್ ಇದೆ ಸರ್ ಾಗಬೇಕು ಎಂಟೈರ್ ಟೀಮ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ರಿಲೀಸ್ ಆಗಬೇಕು ಇದನ್ನು ಮ್ಯಾಕ್ಸಿಮಮ್ ವರ್ಲ್ಡ್ ವೈಡ್ ಎಷ್ಟು ಚೆನ್ನಾಗಿ ರೀಚ್ ಮಾಡೋಕ್ಕಾಗುತ್ತೋ ಅಷ್ಟು ರೀಚ್ ಮಾಡಿಸ್ಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಇದ್ದೀವಿ ಇದೆಲ್ಲ ಆದಮೇಲೆ ಅದ್ರ ರಿಸರ್ಚ್ ವರ್ಕ್ ಅಂದರೆ ಒಂದು ಎಂಟಿಂದ ಹತ್ತು ತಿಂಗಳು ಬರೀ ರಿಸರ್ಚ್ ವರ್ಕ್ ಇರುತ್ತೆ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋ ಇನ್ಫಾರ್ಮೇಷನ್ ಅಷ್ಟು ಸರ್ ಬೇರೆ ಏನೋ ಹೇಳೋದಕ್ಕೊಯ್ತು ಅಂದರೆ ನಮ್ಮ ಹತ್ರನೂ ಏನು ಇನ್ಫಾರ್ಮೇಷನ್ ಇಲ್ಲ ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ಏನೇ ಹೇಳಿದ್ರು ಹಾಗಾಗಿ ಅದೇನೇನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಡೆಫಿನೆಟಾಗಿ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸರ್ ಇಪ್ಪತ್ತೈದನೇ ಸಿನಿಮಾ ಲವ್ ಜಾನರೇ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಸರ್ ಬಟ್ ಏನಾದ್ರು ಮಾಡಿದ್ರೆ ಒಂದು ಒಳ್ಳೆ ಟೀಮ್ ಜೊತೆಲಿ ಮನಸ್ಸಿಗೆ ಇಷ್ಟ ಆಗುವಂಥ ಕತೆ ಚೂಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ ಆ ಟೈಮಲ್ಲಿ ಬಂದಿದ್ದು ಪ್ರೇಮಂ ಪೂಜ್ಯಂ ಇನ್ಸ್ಟೆಡ್ ಆಫ್ ದಟ್ ಅದ್ರ ಜೊತೆ ನಾನು ಒಳ್ಳೆ ಟೀಮು ಒಳ್ಳೆ ಆ್ಯಕ್ಷನ್ ಮೂವಿ ತೊಗೊಂಡಿದ್ರು ನಾನು ಖಂಡಿತ ಮಾಡ್ತಾಯಿದ್ದೆ ಇನ್ಸ್ಟೆಡ್ ಆಫ್ ದಟ್ ಯಾವುದೋ ಒಳ್ಳೆ ಕಾಮಿಡಿ ಸಬ್ಜೆಕ್ಟ್ ಬಂದಿದ್ರು ಮಾಡ್ತಾಯಿದೆ ನಾನು ಓಪನ್ ಅಪ್ ಸರ್ ಎಲ್ಲದಕ್ಕೂ ನಾನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ರಿಸ್ಟ್ರಿಕ್ಷನ್ ಇಲ್ಲ ಸರ್ ಬಟ್ ಮನಸ್ಸಿಗೆ ಇಷ್ಟ ಆಗುವಂಥ ಕತೆ ಇರಬೇಕಷ್ಟೇ ಇಪ್ಪತ್ತೈದು ಸಿನಿಮಾ ಈ ಇಪ್ಪತ್ತೈದು ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಂಚೆ ಎಂಬತ್ನಾಲ್ಕು ಕತೆ ಕೇಳಿದೆ ಎಂಬತ್ನಾಲ್ಕು ಕತೆ ಕೇಳಿ ಯಾವುದು ಇಷ್ಟ ಆಗ್ದಿರ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡೋಣ ಇಲ್ಲಾಂದರೆ ಸಿನಿಮಾ ಮಾಡೋದೇ ಬೇಡ ಪ್ರೇಮ್ ಸಿನಿಮಾ ಮಾಡಿಲ್ಲ ಅಂತ ಯಾರೂ ಅಳಲ್ಲ ಬಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಡಿಶಿಷನ್ ತೊಗೊಂಡಿದ್ದೆ ಆ ಟೈಮಲ್ಲಿ ಬಂದಿದ್ದು ಪ್ರೇಮ ಪೂಜ್ಯ ನೋಡಿ ಸಿನ್ಮಾ ಈ ಸಿನಿಮಾ ನೋಡಿದ್ರೆ ಏನೋ ಒಂದು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇನು ಮಿಸ್ ಮಾಡ್ಕೊಳ್ತೀರಾ ಅಂದರೆ ಸಿನಿಮಾ ನೋಡಿದಾಗ ಯಾವುದೋ ಒಂದು ಕ್ಯಾರೆಕ್ಟರ್ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ ಸೊ ಹಾಗಾಗಿ ಆ ಪ್ರೇಮ ಪೂಜ್ಯಂ ನೋಡಲಿಲ್ಲ ಅಂದರೆ ನಿಮ್ಮನ್ನು ನೀವು ಮಿಸ್ ಮಾಡ್ಕೊಳ್ತೀರಾ ನಿಮ್ಮ ಲೈಫ್ ಸ್ಟೋರಿ ನೀವು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅಫ್ಕೋರ್ಸ್ ನಿಮ್ಮ ಲೈಫ್ ಸ್ಟೋರಿನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾವತ್ತೂ ಇಷ್ಟಪಡಲ್ಲ ಹಾಗಾಗಿ ಪ್ರೇಮ ಪೂಜ್ಯಂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವ್ ಮೆಸೇಜ್ ಎಲ್ಲ ಹೇಳಿದ್ರೆ ಯಾರೂ ಒಪ್ಪಲ್ಲ ಸರ್ ಮನೇಲಿ ತಂದೆ ತಾಯಿ ಏನಾದರೂ ಹೇಳಿದ್ರೇ ಉಪದೇಶ ಅದು ಇದು ಅಂದ್ಕೊಳ್ತಾರೆ ಇನ್ನು ನಾವು ಸಿನಿಮಾದಲ್ಲಿ ಏನೋ ಮೆಸೇಜ್ ಹೇಳ್ತೀವಿ ಅಂತಲ್ಲ ಸರ್ ಏನು ಹೇಳ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳಿದೀನಿ ಅದು ಲವ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ತಂದೆ ತಾಯಿ ಇರ್ಬೋದು ನಮ್ಮ ಸುತ್ತ ಇರೋ ಸಮಾಜ ಇರ್ಬೋದು ಅದನ್ನು ಯಾವ ರೀತಿ ಪ್ರೀತಿಸಬೇಕು ಅನ್ನೋದನ್ನು ಒಂದು ಎಂಟರ್ಟೈನ್ಮೆಂಟಾಗಿ ಎಲ್ಲೂ ಬೋರ್ ಆಗ್ದಿರ ಮನ್ಸಿಗೆ ನಾಟೋ ಥರ ಆಗೋ ಥರ ಹೇಳಿದ್ವಿ ಸರ್ ನಾನು ಮೊದಲನೇ ಸಿನಿಮಾ ಹಿಡಿದು ಹಿಡ್ದು ಇಪ್ಪತ್ನಾಲ್ಕನೇ ಸಿನಿಮಾವರ್ಗು ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ನನ್ನ ತಂದೆ ತಾಯಿ ಜೊತೆಯಲ್ಲಿ ನನ್ನ ಸ್ನೇಹಿತರ ಜೊತೆಯಲ್ಲಿ ನನ್ನ ಅಭಿಮಾನಿಗಳ ಜೊತೆಯಲ್ಲಿ ಎಲ್ಲರ ಜೊತೆ ನನ್ನ ಫಸ್ಟ್ ಡೇ ಫಸ್ಟ್ ಶೋ ಮೈನ್ ಥಿಯೇಟ್ರಲ್ಲೇ ನಾನು ಸಿನಿಮಾ ನೋಡೋದು ಸರ್ ಯಾವುದೇ ಒಂದೇ ಒಂದು ಸಿನಿಮಾನೂ ಆ ಥರ ಮಿಸ್ ಆಗಿದ್ದೇ ಇಲ್ಲ ಸೊ ಈ ಸಿನಿಮಾನು ನನ್ನ ಫ್ಯಾಮಿಲಿ ಜೊತೆಯಲ್ಲಿ ನನ್ನ ಫ್ರೆಂಡ್ಸು ಅಭಿಮಾನಿಗಳು ಎಲ್ಲ ಜನತೆ ಜೊತೆಲಿ ಕೂತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ನಾವು ಥೇಟ್ರಲ್ಲಿ ನೋಡ್ತೀವಿ ಸರ್ 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 ಇದ್ರದು ಬಗ್ಗೆ ಮಾಡಿದ ಅದೇನು ಓಪನ್ ಸೀಕ್ರೆಟ್ ಸರ್ ಅದನ್ನು ಮುಚ್ಚುಮಾರೆ ಮಾಡೋದಿಲ್ಲ ಅರೌಂಡ್ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿವರೆಗೂ ಖರ್ಚು ಮಾಡಿದೀವಿ ಸರ್ ಇನ್ನೂ ಪಬ್ಲಿಸಿಟಿದಂತೂ ಇನ್ನೂ ನಡೀತಾನೆ ಇರೋದರಿಂದ ಪಬ್ಲಿಸಿಟಿ ಇನ್ನೂ ನಾವು ಲೆಕ್ಕ ಹಾಕಿಲ್ಲ ಬಟ್ ಸಿನಿಮಾ ಖರ್ಚು ಮಾಡೋದಂತೂ ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿವರೆಗೂ ಖರ್ಚಾಗಿದೆ ಸರ್ ಪೂಜಾ ಒಳ್ಳೆ ಕ್ವೆಶನ್ ಆ್ಯಕ್ಚುಲಿ ಇದು ಸ್ನೇಹಂ ಪೂಜಮ ನಾವು ಸಿನಿಮಾದಲ್ಲಿ ಏನು ತೋರಿಸಿದೀವಿ ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರಿ ಒಂದಿದೆ ದಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಸಿ ಒಬ್ಬ ಕನ್ಸಿಟ್ಕೊಂಡು ಒಬ್ಬ ಸ್ನೇಹಿತ ಒಂದು ಸ್ನೇಹಿತನಿಗೆ ಕತೆ ಹೇಳ್ತಾನೆ ಒಂದು ಐವತ್ತು ಲಕ್ಷ ರೂಪಾಯಿ ನನ್ನ ಹತ್ರ ಇದೆ ನಾನು ಕೂಡಿಟ್ಕೊಂಡಿರೋಂಥ ದುಡ್ಡು ಇದರಲ್ಲಿ ಒಂದು ಸಣ್ಣದೊಂದು ಡಾಕ್ಯುಮೆಂಟ್ರಿ ಮಾಡಿ ಅದನ್ನು ನನ್ನ ಪರ್ಸ್ನಲ್ ಅಂತ ಇಟ್ಕೊಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಆ ಕತೆ ಕೇಳಿಸಿಕೊಂಡಂಥ ಸ್ನೇಹಿತ ಹೇಳ್ತಾನೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಇದನ್ನ ಐವತ್ತು ಲಕ್ಷದ ಸುಮ್ಮನೆ ಯಾಕೆ ಮಾಡ್ತೀಯಾ ಒಂದು ಪುಟಾಣಿ ಸಿನಿಮಾ ಮಾಡು ಡಾಕ್ಯುಮೆಂಟ್ರಿ ಮಾಡೋ ಒಂದು ಸಿನಿಮಾ ಮಾಡು ನನ್ನ ಹತ್ರ ಒಂದು ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅದೇ ಕನಸನ್ನ ಇನ್ನೊಂದು ಸ್ವಲ್ಪ ಇದು ಮಾಡೋದಕ್ಕೆ ಹೋಗಿ ಆಯಿತು ಯಾರೋ ಹೊಸ ಹುಡುಗನ ಇಟ್ಕೊಂಡು ಸಿನಿಮಾ ಮಾಡು ಅಂತಾರೆ ಇನ್ನೊಬ್ಬ ಸ್ನೇಹಿತ ಇದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ನು ಒಂದು ಕೋಟಿ ರೂಪಾಯಿ ಕೊಡ್ತಾನೆ ಅಂದರೆ ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಮಾಡೋದು ಮಾಡ್ತೀಯಾ ಒಂದು ಸ್ವಲ್ಪ ವಿಶುವಲೇ ಚೆನ್ನಾಗಿ ಮಾಡು ಅಂತ ವಿಶ್ಯುವಲ್ಲೇ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಡೈರೆಕ್ಟರ್ ಹೋಗಿ ನವೀನ್ ಕುಮಾರ್ ಅಂತ ಸ್ಟೇಟ್ ಲೆವೆಲ್ ಸ್ಟೇಟ್ ಅವಾರ್ಡ್ ವಿನ್ನರ್ ಒಬ್ಬ ಸಿನಿಮಾಟೋಗ್ರಾಫರ್ನ ಅಪ್ರೋಚ್ ಮಾಡ್ತಾರೆ ಅವರು ಸರ್ ಕತೆ ತುಂಬ ಚೆನ್ನಾಗಿದೆ ತುಂಬ ಇಂಪ್ರೆಸ್ಸಿವ್ ಆಗಿದೆ ಯಾವ ಥರ ಬೇಕು ನೀವು ವಿಶ್ಯುವಲ್ ಅಂತ ಕೇಳಿದಾಗ ನನಗೊಂದು ಪೇಂಟಿಂಗ್ ಥರ ಇರಬೇಕು ದೃಶ್ಯಕ್ಕಾಗೇಬೇಕು ಅಂತ ನಮ್ಮ ಡೈರೆಕ್ಟ್ ಹೇಳ್ತಾರೆ ಆಯಿತು ಸರ್ ನನಗೊಂದು ಚೂರು ಮಿನಿಮಮ್ ಎಕ್ವಿಪ್ಮೆಂಟ್ ಕೊಡಿಸಿ ಒಂದು ಒಂದು ಸಣ್ಣ ಪುಟ್ಟ ಲೆನ್ಸ್ ಒಂದು ಸ್ವಲ್ಪ ಚೇಂಜಸ್ ಇರೋದು ಹೊಸ ಥರ ಲೆನ್ಸು ಅದನ್ನು ಕೊಡಿಸಿ ಹೇಳಿದಾಗ ಮತ್ತೊಬ್ಬ ಸ್ನೇಹಿತ ಹೇಳ್ತಾನೆ ಆಯಿತು ಮಾಡು ನೀನು ತುಂಬ ಚೆನ್ನಾಗೇ ಮಾಡು ನನ್ನ ಹತ್ರನೂ ಒಂದು ಒಂದಷ್ಟು ಲಕ್ಷ ನಾನು ಏನು ಇನ್ನಿದೆ ಇದೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅದನ್ನ ಇಟ್ಕೊಂಡಾಗ ಇದೆಲ್ಲ ಆಗ್ತಾ ಇದೆ ಒಬ್ಬ ಎಸ್ಟಾಬ್ಲಿಷ್ ಹೀರೋನ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಬಂದು ನನ್ನ ಅಪ್ರೋಚ್ ಮಾಡ್ತಾರೆ ನನ್ನ ಅಪ್ರೋಚ್ ಮಾಡಿದ್ಮೇಲೆ ಇನ್ನೊಂದು ಚೂರು ಬಜೆಟ್ ಜಾಸ್ತಿ ಆಗುತ್ತೆ ಹೀಗೆ ಒಂದು ಮೂರು ಮೂರುವರೆ ಕೋಟಿಯಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದು ಸಿನಿಮಾ ತನ್ನ ತಾನಾಗಿ ಎಲ್ಲ ಹೋಗುತ್ತೆ ವಿಜುವಲ್ ಬೇಕು ಅಂಥೇಳಿ ಲೊಕೇಶನ್ಗಳು ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗ್ತೀವಿ ಫಾರಿನ್ಗೆ ಹೋಗ್ತೀವಿ ಇದೆಲ್ಲ ಆಗಿ ಸಿನ್ಮಾ ತನಗೆ ತಾನೇ ಏನು ಬೇಕು ಅಂತ ಮಾಡಿಸ್ಕೊಂಡು ಇಪ್ಪತ್ತೆರಡು ಕೋಟಿ ದೊಡ್ಡ ಸಿನಿಮಾ ಆಗಿ ನಿಲ್ಲುತ್ತೆ ಸರ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಫಸ್ಟು ಮೂರು ಜನ ಸ್ನೇಹಿತರು ಏನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು ಅದ್ರ ಜೊತೆಯಲ್ಲಿ ಬಜೆಟ್ ಜಾಸ್ತಿ ಆಗ್ತಾ 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 ಒಂದಷ್ಟು ಜನ ಸ್ನೇಹಿತರು ಬರ್ತಾರೆ ಒಬ್ಬ ಸ್ನೇಹಿತ ಹೇಳ್ತಾನೆ ಗುರು ನನ್ನ ಲೈಫಲ್ಲಿ ನಾನು ಏನೇನು ಕೂಡಿಟ್ಟಿದ್ದೀನಿ ಮೂವತ್ತೆಂಟು ಲಕ್ಷ ರೂಪಾಯಿ ಕೂಡಿಟ್ಟಿದ್ದೀನಮ್ಮ ಇದನ್ನ ಕೊಡ್ತೀನಿ ತಗೋ ಇಟ್ಕೊ ಬಟ್ ಒಂದೇ ಒಂದು ಏನು ಅಂದರೆ ಈ ವಿಷಯ ಮನೆಗೆ ಗೊತ್ತಾಗ್ಬಾರ್ದು ನಾನು ಎಂತಿಗೆ ಮಾತ್ರ ಹೇಳ್ಬೇಡ ಆಮೇಲೆ ಎಲ್ಲೂ ಪೋಸ್ಟಲ್ಲಿ ಹೆಸರು ಹಾಕ್ಬೇಡ ಅಂತ ಇನ್ನೊಬ್ಬ ಇನ್ನೊಬ್ರು ಏನು ಮಾಡ್ತಾರೆ ತನ್ನ ಮಕ್ಕಳು ಇದ್ದಾರೆ ಇದು ಪುಟ್ಟ ಮನೆ ಇದೆ ನನ್ನ ದೊಡ್ಡ ಮನೆ ಕಟ್ಟಬೇಕು ಅಂತೇಳಿ ಮನೆ ಅರ್ಧ ಮರ್ದ ಕಟ್ಟಿರ್ತಾನೆ ನನ್ನ ಸ್ನೇಹಿತ ಸಿನಿಮಾ ಮಾಡ್ತಾ ಇದ್ದಾನೆ ಆ ಮನೆ ಅರ್ಧ ನಿಂತರೂ ಪರವಾಗಿಲ್ಲ ಅಂಥೇಳಿ ಅದನ್ನು ಕಟ್ಟಬೇಕಾಗಿ ದುಡ್ಡನ್ನು ತೊಗೊಂಬಂದು ತನ್ನ ಸ್ನೇಹಿತನ ಕೊಡ್ತಾನೆ ತಗೋ ಇದಿಟ್ಕೋ ಇಟ್ಕೊ ನಿನ್ನ ಮಾಡು ಅಂತ ಮತ್ತೊಬ್ಬ ಸ್ನೇಹಿತ ಬರ್ತಾನೆ ನಂದು ಎಲ್ಲೆಲ್ಲೋ ತಮಿಳ್ನಾಡಲ್ಲಿ ಒಂದಷ್ಟು ಪ್ರಾಪರ್ಟಿ ಇದೆ ಅದನ್ನು ಮಾರ್ಬಿಟ್ಟು ಬರ್ತೀನಿ ಅಂತ ಅದನ್ನ ಮಾರ್ಬಿಟ್ಟು ತೊಗೊಬಂದು ದುಡ್ಡು ಕೊಡ್ತಾನೆ ಹೀಗಾಗಿ ಆಗಿ ಆಗಿ ಪ್ರೇಮಂ ಪೂಜ್ಯಂ ಜೊತೆಯಲ್ಲಿ ಇದು ಸ್ನೇಹಂ ಪೂಜ್ಯಂ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿರ್ಬೋದು ಇವತ್ತು ಹತ್ತು ಒಬ್ಬರು ನಂಬಲ ಅವ್ರ ಮೇಲೆ ನಾವು ಬ್ಲೇವ್ ಮಾಡ್ತೀವಿ ಅಂತಲ್ಲ ಇವತ್ತು ಪರಿಸ್ಥಿತಿ ಹಂಗಿದೆ ಕೋವಿಡ್ ಬಂದು ಎಲ್ಲರೂ ಬಿಸ್ನೆಸ್ ಲಾಸ್ ಆಗಿ ಇರೋ ದುಡ್ಡುಗಳನ್ನೆಲ್ಲ ಕಳ್ಕೊಂಡು ಇಷ್ಟೊಂದು ಡ್ರೈ ಆಗಿರೋಂಥ ಟೈಮಲ್ಲಿ ಒಬ್ಬ ಸ್ನೇಹಿತನ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಸಾಕಾರ ಮಾಡೋದಕ್ಕೋಸ್ಕರ ತಮ್ಮ ಲೈಫ್ ಲಾಂಗ್ ದುಡ್ದಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಒಬ್ರಿಗೊಬ್ಬರಿಗೆ ಗೊತ್ತಿಲ್ದಿರ ಇದು ಆಗಿರೋದು ಸ್ನೇಹ ಪೂಜೆ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಕಾರಣ ಏನಂದರೆ ಇದು ನನ್ನ ಇಪ್ಪತ್ತೈದನೇ ಸಿನಿಮಾ ಗೆಲ್ಲಬೇಕು ಅನ್ನೋ ಸ್ವಾರ್ಥಕ್ಕೆ ನಾನು ಹೇಳ್ತಲ್ಲ ಸರ್ ನನ್ನ ಇಪ್ಪತ್ತೈದು ಸಿನ್ಮಾದಲ್ಲಿ ಎಷ್ಟೋ ಸಿನಿಮಾ ಸೋತಿದೆ ಎಷ್ಟೋ ಸಿನ್ಮಾ ಗೆದ್ದಿದೆ ನಾನು ಸಕ್ಸಸ್ಸು ನೋಡಿದ್ದೀನಿ ಫೇಲ್ಯರು ನೋಡಿದ್ದೀನಿ ಆದರೆ ಒಬ್ಬ ಡಾಕ್ಟ್ರು ಸಿನಿಮಾಗೂ ತನ್ನ ಪ್ರೊಫೆಷನ್ಗೂ ಸಂಬಂಧನೇ ಇಲ್ದೇ ಒಬ್ಬ ಡಾಕ್ಟ್ರು ಒಂದು ಕಥೆ ಮಾಡ್ಕೊಂಡ್ಬಂದು ಅದಕ್ಕೆ ಪೂರಕವಾಗಿ ಇಷ್ಟು ಜನ ಸ್ನೇಹಿತರು ಸಪೋರ್ಟ್ ಮಾಡಿ ಒಂದು ಅದ್ಭುತವಾದಂಥ ಸಿನ್ಮಾ ಮಾಡಿದ್ದಾರೆ ಕ್ವಾಲಿಟಿ ನೀವು ನೋಡಿದ್ದೀರಾ ವ್ಯೂಸ್ ನೀವು ಕೊಟ್ಟಿದ್ದೀರಾ ಅಪ್ರಿಸಿಯೇಷನ್ ನೀವು ಕೊಟ್ಟಿದ್ದೀರಾ ಅದಕ್ಕಿಂತ ಬೇರೆ ಏನೇನು ಬೇಡ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಸಿನಿಮಾ ಗೆಲ್ಲೇಬೇಕು ಅಂತ ಕೇಳ್ತೀನಿ ಈ ಸಿನಿಮಾ ಗೆದ್ದರೆ ಇದೇ ಥರ ಒಂದು ನೂರು ಸಿನಿಮಾಗಳು ನೂರು ಜನ ಸ್ನೇಹಿತರು ನೂರು ಜನ ಸ್ನೇಹಿತರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಾಂದರೆ ಒಂದು ನಂಬಿಕೆ ಅನ್ನೋದೇ ಕಳೆದೋಗುತ್ತೆ ಒಬ್ಬ ಡಾಕ್ಟ್ರು ಬಂದರು ಅವರಿಂದ ಯಾರೋ ನಂಬ್ಕೊಂಡು ಅವ್ರ ಫ್ರೆಂಡ್ಸ್ಗಳೆಲ್ಲ ಕೋಟಿ ಹತ್ತು ರೂಪಾಯಿ ಸುರಿದ್ರು ಸಿನಿಮಾ ಫ್ಲಾಪ್ ಆಗೋಯ್ತು ಅನ್ನೋ ಕಳಂಕ ಯಾರಿಗೂ ಬರಬಾರ್ದು ಸರ್ ನೀವು ಜರ್ನಲಿಸ್ಟ್ಗಳಿದ್ದೀರಾ ನೀವು ಇದ್ದೀರಾ ನಾಳೆ ದಿನ ನೀವು ಒಂದು ಕತೆ ಮಾಡ್ಬೋದು ಒಂದು ಸಿನಿಮಾ ಮಾಡ್ಬೋದು ನೀವು ಡೈರೆಕ್ಟರ್ ಆಗ್ಬೋದು ಅವಾಗ ನಿಮ್ಮನ್ನು ನಂಬೋ ಜನ ಬರ್ತಾರೆ ಯಾರೋ ಒಬ್ಬರು ಡಾಕ್ಟ್ರು ಸಿನಿಮಾ ಮಾಡಿ ಗೆದ್ದರು ನನ್ನ ಫ್ರೆಂಡ್ ಇದೆ ಜರ್ನಲಿಸ್ಟ್ ಇದ್ದಾನೆ ಅವನು ಏನು ಸಿನ್ಮಾ ಇದ್ದಾನೆ ಬಂದ್ರೆ ನಾವು ಸಪೋರ್ಟ್ ಮಾಡೋಣ ಅಂತಾರೆ ಈ ಒಂದು ಪ್ರಾಜೆಕ್ಟ್ ಸೋತೋಯ್ತು ಅಂದರೆ ಒಂದು ನೂರು ಒಳ್ಳೆ ಪ್ರಾಜೆಕ್ಟ್ ಆಗೋದು ಹಾಗೆ ನಿಂತೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಯಾವತ್ತೂ ದೇವ್ರಲ್ಲಿ ಕೇಳ್ಕೊಳ್ತೀನಿ ದೇವ್ರಲ್ಲಿ ನನಗೋಸ್ಕರ ಅಲ್ಲ ಈ ಸಿನಿಮಾ ಆ ಫ್ರೆಂಡ್ಶಿಪ್ಗೋಸ್ಕರ ಆ ಫ್ರೆಂಡ್ಗೋಸ್ಕರ ಆ ಕನ್ಸ್ಕೊಂಡಿರೋ ವ್ಯಕ್ತಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು ಅಂತ